ಕುತೂಹಲ. ಯಾರ ಸಂಪರ್ಕದಲ್ಲೂ ಕೂಡ ನಿವೃತ್ತ ಇಂಜಿನಿಯರ್ ಜಗನ್ನಾಥ್ ರೆಡ್ಡಿ ಅವರು ಇರಲಿಲ್ಲ. ಇಬ್ರು ಗಂಡ್ಮಕ್ಳು ಹೆಣ್ಣು ಮಗುವಿಗೆ ಕೂಡ ಮದುವೆ ಆಗಿರ್ಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಕೊರೋನಾ ನಂತರ ಅವ್ರು ಎಲ್ಲೂ ಆಚೆ ಕಡೆ ಬಂದೇ ಇರ್ಲಿಲ್ವಂತೆ. ಮಕ್ಕಳು ಮದುವೆ ಆಗ್ಲಿಲ್ಲ ಅನ್ನೋ ಕೊರಗು ಕುಟುಂಬವನ್ನ ವಿಪರೀತವಾಗಿ ಕಾಡ್ತಾ ಇತ್ತು ಅನ್ನೋ ಮಾಹಿತಿ ಅವರನ್ನ ಬಲ್ಲವರು ಹೇಳ್ತಾ ಇದ್ದಾರೆ. ಬಟ್ ಇದು ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದು ಪೊಲೀಸರ ತನಿಖೆ ನಂತರನೇ ಗೊತ್ತಾಗಬೇಕಾಗುತ್ತೆ. ಮದುವೆ ಆಗ್ಲಿಲ್ಲ ಅನ್ನೋ ರೀಸನ್ನೇ ಇಡೀ ಕುಟುಂಬದ ಟ್ರಾಜಿಕ್ ಎಂಡ್ಗೆ ಕಾರಣ ಆಯ್ತಾ, ಅಥವಾ ಇದಕ್ಕೂ ಮೀರಿದ ಕೆಲವು ಕಹಿ ಸತ್ಯಗಳು ಆಚೆ ಬರಬೇಕಾಗಿದೆಯಾ ಗೊತ್ತಿಲ್ಲ. ಬಟ್ ಯಾರಿಗೂ ಡೌಟ್ ಬರಲಿಲ್ಲ, ಇದೇ ವಿಚಾರ ಈಗ ಅನುಮಾನಕ್ಕೆ ಕಾರಣ ಆಗ್ತಿರೋದು. ಅಟ್ ಲೀಸ್ಟ್ ಒಬ್ಬರಾದರೂ ಯಾರಿಗಾದ್ರೂ ಫ್ರೆಂಡ್ಸ್ ಇದ್ದೇ ಇರ್ತಾರೆ. ಈಗ ಮೂರು ಜನ ಮಕ್ಕಳು ಅಂತ ಹೇಳಿದ್ರೆ ಒಬ್ರಿಗಾದ್ರೂ ಫ್ರೆಂಡ್ಸು ಕಾಲ್ ಮಾಡೋದು ಅಥವಾ ಮನೆ ಹತ್ರ ಬಂದು ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಟ್ರೈ ಮಾಡಿ ನೋಡೋದು, ಅಕ್ಕಪಕ್ಕದ ಮನೆಯವ್ರನ್ನ ವಿಚಾರಿಸೋದು, ಸ್ಮೆಲ್ ಬರ್ತಿತ್ತು ಅಂತ ಅನೇಕರು ಹೇಳ್ತಿದ್ರೆ ಸ್ಥಳೀಯರು 2019. ಅಟ್ ಲೀಸ್ಟ್ ಯಾರಾದರೂ ಒಂದ್ಸಲ ಎಚ್ಚೆತ್ಕೊಂಡು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ದಿದ್ರೆ ಪ್ರಾಬಬ್ಲಿ ಇಷ್ಟೊತ್ತಿಗೆ ಈ ಘಟನೆ ಸಾಲ್ವ್ ಆಗ್ತಿತ್ತು ಅಥವಾ ಏನಕ್ಕೆ ಇಷ್ಟು ದೊಡ್ಡ ಟ್ರಾಜಿಡಿ ಆಯ್ತು ಅಂತ ಗೊತ್ತಾಗ್ತಿತ್ತು ಅನ್ಸುತ್ತೆ. ಮನೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ, ಇದು ನಾವು ನೋಡಿದ ಮಟ್ಟಿಗೆ ಒಂದು 10 ವರ್ಷದಿಂದ ಮನೆ ಖಾಲಿ ಬಿದ್ದಿದೆ. 10 ವರ್ಷ ಆದಮೇಲೆ ಇವತ್ತು ಬಂದಿರೋದು ನಮಗೆ ಆತಂಕ ಮೂಡುತ್ತಿದೆ. ಇವರು ರಾತ್ರಿಯಿಂದ ತನಿಖೆ ಮಾಡ್ತಾಯಿದ್ದಾರೆ. 3 ಜನ ಅಸ್ಥಿಪಂಜರ ಅಂತಾರೆ, ಈಗ ನೋಡಿದ್ರೆ 5 ಜನ ಅಸ್ಥಿಪಂಜರ ಅಂತ ಹೇಳ್ತಿದ್ದಾರೆ. ಇದರ ತನಿಖೆ ಏನಂತಲೂ ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ನೋಡಿರೋ ಮಟ್ಟಿಗೆ ಈ ಮನೆಯಲ್ಲಿ 4 ಜನ ಮಾತ್ರ ಇದ್ದಿದ್ದು, ಇವತ್ತಿನ ದಿನಕ್ಕೆ ಅವರು 5 ಜನ ಅಂತಿದ್ದಾರೆ. ಅದು ಇನ್ನೊಂದು ಅಸ್ಥಿಪಂಜರ ಯಾರ್ದು ಅಂತಂದು ತಾವು ಕೂಲಂಕಷವಾಗಿ ಪರಿಶೀಲನೆ ಮಾಡಬೇಕು, ಹಾಗೆ ಪೊಲೀಸರಿಗೆ ಮನವಿ ಮಾಡ್ಕೊತಾ ಇದ್ದೀವಿ ನಾವು. ಆ ಮನೆಯಲ್ಲಿ ಪರಿಸ್ಥಿತಿ ಹೇಗಿತ್ತಂದರೆ, ಒಬ್ಬನೇ ಬಾಬು ರೆಡ್ಡಿ ಅನ್ನೋರು ಹೊರಗಡೆ ಸಂಪರ್ಕದಲ್ಲಿದ್ದು, ಮಗಳು ತಂಗಿಯಾದ ತ್ರಿವೇಣಿ ಅವರಮ್ಮ ಅವರಪ್ಪಾಜಿ ಯಾರೂ ಹೊರಗೆ ಬರೋಂಥ ಪರಿಸ್ಥಿತಿ ಇರಲಿಲ್ಲ. ಹಂಗಾಗಿ ನಮಗೆ ಅವ್ರ ಮನೆ ಒಳಗಿನ ಪರಿಸ್ಥಿತಿ ಏನಂತ ಗೊತ್ತಿಲ್ಲ. ಬಟ್ ಮಗ ಮಾತ್ರ ಒಳ್ಳೇನು, ಅವ್ರ ಪಡಿಗೆ ಅವ್ರು ಕೆಲಸ ಮಾಡೋದು, ಅವ್ರ ಪಡಿಗೆ ಅವ್ರು ಹೋಗೋದು ಮಾಡ್ತಿರೋತು, ಯಾರಿಗೂ ಏನು ತೊಂದರೆ ಮಾಡಿರೋ ವ್ಯಕ್ತಿ ಅಲ್ಲ ಅವರು. 2012-13 ನಿಯರ್ ಬೈ ಅದ್ರ ಮೇಲ್ಪಟ್ಟು ನಾವು ಅವ್ರನ್ನ ನೋಡಿಲ್ಲ. ನಮಗೆ ಆತಂಕ ಮೂಡ್ತಿರೋದು ಅಂದರೆ ಅವ್ರ ಮನೆ ಒಳಗೆ 19 ಕ್ಯಾಲೆಂಡರ್ ಸಿಕ್ಕಿರೋದು, ಆಕ್ಸಿಜನ್ ಸಿಕ್ಕಿರೋದು, ನಮಗೆ ಭಾಳ ಆತಂಕ ಆಗಿರೋದು ವಿಚಾರಣೆ ಅದು. ಯಾಕಂದರೆ ಆ ಟೈಮಲ್ಲಿ ಕೋವಿಡ್ ಇರೋದ್ರಿಂದ ಜನಸಂಪರ್ಕ ಇರಲಿಲ್ಲ. ಇಲ್ಲಿ ನಾವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅಡ್ಡಾಡ್ತಾನೇ ಇದ್ವಿ. ನಮಗೂ ಅದು ಹೊರಗೆ ಬಂದಿರೋ ಮಾಹಿತಿ ಯಾರು ಸಿಗಬೇಕಾಯ್ತು, ಇಲ್ಲ ನಾವು ನೋಡಾದ್ರೂ ನೋಡಬೇಕಾಯ್ತು, ನಮಗೆ ಯಾರಿಗೂ ಆ ಮಾಹಿತಿ ಸಿಗ್ತಾ ಇಲ್ಲ. ಅವ್ರು ಏನೇ ವಹಿವಾಟ ಮಾಡಿದರೆ ಬೆಳಗಿನ ಜಾವ 5 ಗಂಟೆಲೇ ಅವರು ಏನು ಹಾಲು ಹಣ್ಣು ಏನೇ ತಗೊಂಡ್ರೆ ಒಳಗೆ ಸೇರ್ಕೊಂಡು ಅವ್ರು ಹೊರಡೆ ಬರ್ತಿರಲ್ಲ. ಅವ್ರು ಯಾವಾಗಲೂ ಬಾಗಿಲಾಕಿರೋದು. ನಾನು ಒಂಥರ ವ್ಯಾಪಾರಕ್ಕೆ ಅಂತ ಮನೆಗೆ ಬಂದಿದ್ದೆ, ಒಳಗೆಲ್ಲ ನೋಡಿದ್ದೆ ನಾನು. ಆದರೆ ಏನು ಅವರು ಅಂತ ಇದಿರಲಿಲ್ಲ, ಅಷ್ಟು ಅಷ್ಟು ವಹಿವಾಟನೇ ಇಲ್ಲ ಅವರು. ಜನಗಳು ಜನ ಜೊತೆ ಬೆರಿತಾನೆ ಇರಲಿಲ್ಲ ಅವ್ರು. ಯಾರು ಒಟ್ಟು ಅಪ್ಪ ಅಮ್ಮ ಮಗ ಮಗಳು 4 ಜನ ಇದ್ದು, ಅವರು ಆ ಎಮ್ಮ ಭಾರಿ ಇಂಜಿನಿಯರ್ ಆಯಪ್ಪ, ಆ ಎಮ್ಮ ಭಾರಿ ಇದು ಇದಾಯಿತ್ತು, ಎಮ್ಗೆ ಚೆನ್ನಾಗಿರಲಿಲ್ಲ. ಹಂಗಾಗ್ಬಿಟ್ಟು ಏನು ಅವರೇ ಇದು ಮಾಡ್ಕೊಂಡಿದ್ದಾರೆ ನನ್ನ ಅನ್ಸುತ್ತೆ. ಅವ್ರು ಏನು ಮಾಡ್ಕೊಂಡಂತ ಯಾರಿಗೂ ಗೊತ್ತಾಗಿಲ್ಲ ನೋಡಿರಿ. ಇಷ್ಟು ದಿವಸ ಅವ್ರು ಅಸ್ಥಿಪಂಜರ ಆಗೋವರೆಗೂ ಏನಾಯ್ತಂತಲ್ಲ ಗೊತ್ತಾಗ್ತಿಲ್ಲ. ಇದು ಅವರು ಒಂಥರ ಸೈಕೋ ಇದ್ದಂಗೆ ಇದ್ರು, ಯಾರ ಜೊತೆನೂ ಬೆರೀತಿರಲ್ಲ. ಅವ್ರದ್ದು ಊರು ದೊಡ್ಡಸೇದನಹಳ್ಳಿ, ಆದರೂ ಯಾರ ಜೊತೆನೂ ಬೆರೀತಿರಲ್ಲ. ಅವರು ಯಾರೂ ಬರ್ತಿರಲ್ಲ. ಅವ್ರು ಏನೇ ವಹಿವಾಟ ಮಾಡಿದರೆ ಬೆಳಗಿನ ಜಾವ 5 ಗಂಟೆಲೇ ಅವರು ಏನು ಹಾಲು ಹಣ್ಣು ಏನೇ ತಗೊಂಡ್ರೆ ಒಳಗೆ ಸೇರ್ಕೊಂಡು ಅವ್ರು ಹೊರಡೆ ಬರ್ತಿರಲ್ಲ. ಅವ್ರು ಯಾವಾಗಲೂ ಬಾಗಿಲಾಕಿರೋದು. ನಾನು ಒಂಥರ ವ್ಯಾಪಾರಕ್ಕಂತ ಮನೆಗೆ ಬಂದಿದ್ದೆ, ಒಳಗೆಲ್ಲ ನೋಡಿದ್ದೆ ನಾನು. ಆದರೆ ಏನು ಅವರು ಅಂತ ಇದಿರಲಿಲ್ಲ, ಅಷ್ಟು ಅಷ್ಟು ವಹಿವಾಟನೇ ಇಲ್ಲ. ಅವ್ರು ಜನಗಳು ಜನ ಜೊತೆ ಬೆರಿತಾನೆ ಇರಲಿಲ್ಲ. ಅವ್ರು ಯಾರು ಒಟ್ಟು ಅಪ್ಪ ಅಮ್ಮ ಮಗ ಮಗಳು 4 ಜನ ಇದ್ದು, ಅವರು ಆ ಎಮ್ಮ ಭಾರಿ ಇಂಜಿನಿಯರ್ ಆಯಪ್ಪ, ಆ ಎಮ್ಮ ಭಾರಿ ಇದು ಇದಾಯಿತ್ತು, ಎಮ್ಗೆ ಚೆನ್ನಾಗಿರಲಿಲ್ಲ. ಹಂಗಾಗ್ಬಿಟ್ಟು ಏನು ಅವರೇ ಇದು ಮಾಡ್ಕೊಂಡಿದ್ದಾರೆ ನನ್ನ ಅನ್ಸುತ್ತೆ. ಅವ್ರು ಏನು ಮಾಡ್ಕೊಂಡಂತ ಯಾರಿಗೂ ಗೊತ್ತಾಗಿಲ್ಲ ನೋಡಿರಿ. ಇಷ್ಟು ದಿವಸ ಅವ್ರು ಅಸ್ಥಿಪಂಜರ ಆಗೋವರೆಗೂ ಏನಾಯ್ತಂತಲ್ಲ ಗೊತ್ತಾಗ್ತಿಲ್ಲ. ಇದು ಅವರು ಒಂಥರ ಸೈಕೋ ಇದ್ದಂಗೆ ಇದ್ರು, ಯಾರ ಜೊತೆನೂ ಬೆರೀತಿರಲ್ಲ. ಅವ್ರದ್ದು ಊರು ದೊಡ್ಡಸೇದನಹಳ್ಳಿ, ಆದರೂ ಯಾರ ಜೊತೆನೂ ಬೆರೀತಿರಲ್ಲ. ಡೀಟೇಲ್ಸ್ ಕೊಡ್ತಾರೆ ಸಿದ್ದರಾಜು. ಸಿದ್ದರಾಜು, ಈಗ ಇಡೀ ಪ್ರಕರಣದಲ್ಲಿ ತೀರಾ ಕನ್ವಿನ್ಸಿಂಗ್ ಅನ್ನಿಸ್ತೇ ಇಲ್ದಿರೋ ಅಂಶ ಅಂದರೆ, 5 ಜನ ಬೆರಿತಾ ಇರಲಿಲ್ಲ ಓಕೆ, ಬಟ್ ಕೆಲಸಕ್ಕೆ ಹೋಗ್ತಾ ಇದ್ರು ಅವರ ಮಗ ಒಬ್ಬ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಆತ ಕೆಲಸ ಮಾಡ್ತಾ ಇದ್ದ ಜಾಗದಲ್ಲಿ ಅಟ್ಲೀಸ್ಟ್ ಆತ ಏನಾದ, ಯಾಕೆ ಕಾಲ್ ತೆಗಿತಾ ಇಲ್ಲ ಅಂತ ಬಂದು ಹೋಗೋ ಪ್ರಯತ್ನನೂ ಆಗಲಿಲ್ವ. 5 ಜನರನ್ನ ಹುಡುಕೋ ಪ್ರಯತ್ನವನ್ನು ಯಾರೂ ಮಾಡಲಿಲ್ಲ ಅನ್ನೋದೇ ಈಗ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ.
ಖಂಡಿತವಾಗೂ ಮಮತಾ, ಏನಂದ್ರೆ ಏನು ಬಾಬು ರೆಡ್ಡಿ ಅನ್ನೋರು ಸಂಪೂರ್ಣ ಇವರ ಏನು ಮನೆಯ ಜವಾಬ್ದಾರಿನ ಹೊತ್ತಿದ್ರು. ಅವರು ಬೆಳಿಗ್ಗೆ 5 ಗಂಟೆ ಏನು ಬೆಳಗಿನ ಜಾವ ಜನರು ಎದ್ದಾಳೋದಕ್ಕಿಂತ ಮುಂಚೆನೆ ಬಂದು ಅವರ ನಿತ್ಯದ ಕೆಲಸಗಳನ್ನ ಮುಗಿಸ್ತಾ ಇದ್ರು. ತರಕಾರಿ ಇರ್ಬೋದು, ಹಾಲು ಇರ್ಬೋದು, ಇತರೆ ವಸ್ತುಗಳನ್ನ ಖರೀದಿಸಿ ತರ್ತಾ ಇದ್ರು. ಆದ್ರೆ ಕಳೆದ 3 ವರ್ಷಗಳ ಹಿಂದೆ ಇವರು ಸಹ ನಿಗೂಢವಾಗಿ ನಾಪತ್ತೆಯಾಗಿದ್ರು. ಆದ್ರೆ ಇವರ ಸಂಬಂಧಿಕರಾಗ್ಲಿ ಅಥವಾ ಅವರ ಇತರೆ ಸ್ನೇಹಿತರಾಗ್ಲಿ ಅಕ್ಕಪಕ್ಕದವರಾಗ್ಲಿ ಯಾರೂ ಸಹ ಇವ್ರ ಬಗ್ಗೆ ಗಮನ ಹರಿಸಲಿಲ್ಲ. ಯಾಕಂದ್ರೆ ಈ ಹಿಂದೆ ಇವರು ತೀವ್ರ ನಮ್ಮ ಬಳಿ ದುಡ್ಡಿದೆ, ನಾವು ತುಂಬಾ ಐಷಾರಾಮಿ ಜೀವನ ನಡೆಸ್ತಿದೀವಿ ಎಂಬ ನಿಟ್ಟಿನಲ್ಲಿ ಸಂಬಂಧಿಕರೊಂದಿಗೆ ಯಾವುದೇ ರೀತಿ ಜನಸಂಪರ್ಕ ಹೊಂದಿರಲಿಲ್ಲ, ಯಾವುದೇ ಸಭೆ ಸಮಾರಂಭ ಕಾರ್ಯಕ್ರಮಗಳು ಕೂಡ ಹಾಜರಾಗ್ತಿಲ್ಲ. ಹೀಗಾಗಿ ಇವರೆಲ್ಲೋ ಒಂದ್ ಕಡೆ ಉಳಿದಿದ್ರು. ಈ ಹಿನ್ನೆಲೆಯಲ್ಲಿ ಇವರು ಸಂಪೂರ್ಣವಾಗಿ ಅವ್ರ ಸಂಬಂಧಿಕರು ಹಾಗೂ ಅಕ್ಕಪಕ್ಕದವರ ಸಂಪರ್ಕವನ್ನ ಕಳೆದುಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಏನು ಕಳೆದ 2019 ಇವರ ಸಂಬಂಧಿಕರು ಅಥವಾ ಸೋದರ ಸಂಬಂಧಿಯಾಗಿದ್ದಂತ ತಿಮ್ಮಾರೆಡ್ಡಿ ಅವರು ಭೇಟಿಯಾಗಿದ್ರು ಎಂಬ ಮಾಹಿತಿಯನ್ನು ತಿಳಿಸಿದ್ರು. ಹಾಗೆ ಮತ್ತೋರ್ವ ಅವರ ಗ್ರಾಮಸ್ಥರಾಗಿರುವಂತ ಪುರುಷೋತ್ತಮ ರೆಡ್ಡಿ ಹೇಳೋ ಪ್ರಕಾರ ಇವರು ತುಮಕೂರಿನಲ್ಲಿ 2 ವರ್ಷ ಒಂದು ಎಇ ಆಗಿ ಕೂಡ ಕೆಲಸ ಮಾಡಿದ್ರು, PWD ಇಂಜಿನಿಯರ್ ಆಗಿ ಕೂಡ ಕರ್ತವ್ಯ ಸಲ್ಲಿಸಿದ್ರು. ಆ ಸಂದರ್ಭದಲ್ಲಿ ದೊಡ್ಡ ಸಿದ್ದನಹಳ್ಳಿ ಗ್ರಾಮದಲ್ಲಿ ಅಪಾರವಾದ ಜಮೀನನ್ನು ಕೂಡ ಮಾಡ್ಕೊಂಡಿದ್ರು. ಆದ್ರೆ ಏನು ಉಳುಮೆ ಮಾಡದ ಹಿನ್ನೆಲೆಯಲ್ಲಿ ಆ ಜಮೀನನ್ನ ಅವರ ಜೀವನೋಪಾಯಕ್ಕಾಗಿ ಅವನು ಮಾರಾಟ ಮಾಡ್ತಾ ಬಂದಿದ್ರು. ಈಗ ಪ್ರಸ್ತುತ 16 ಎಕರೆ ಜಮೀನು ಇವರ ಅಧೀನದಲ್ಲಿದ್ದು, ಈ ಹಿಂದೆ ಕೂಡ ಇವರು ಜಮೀನಿನ ಮೇಲೆ ಒಬ್ರು ಕೋರ್ಟ್ ನಲ್ಲಿ ವಿವಾದ ಕೂಡ ಹೂಡಿದ್ರು. ಹಾಗೆ ಈ ವಿವಾದ ಬಗೆಹರಿದ್ರು. 16 ಎಕರೆ ಜಮೀನು ಇವರ ಒಂದು ಹೆಸರಿಗೂ ಕೂಡ ಪ್ರಸ್ತುತ ಇದೆ. ಆದ್ರೆ ಆ ಜಮೀನನ್ನ ಮುಂದೆ ಯಾರು ನೋಡ್ಕೊಡ್ತಾರೆ ಅನ್ನೋದು ಎಷ್ಟು ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು. ಹಾಗೆ ಏನು 5 ಅಸ್ಥಿಪಂಜರಗಳು ದಿಢೀರ್ ಅಂತ ಈ ಒಂದು ಮನೆಯಲ್ಲಿ ಪತ್ತೆ ಆಗಿರೋದ್ರಿಂದ ಚಿತ್ರದುರ್ಗ ನಗರದಲ್ಲಿ ಸಂಪೂರ್ಣ ಒಂದು ಆತಂಕ ಮನೆ ಮಾಡಿರುವಂತದ್ದು. ಮಮತಾ ಸಿದ್ದರಾಜು, ಈಗ ತನಿಖೆ ಆಯಾಮದಲ್ಲಿ ಮಾತಾಡೋದಾದ್ರೆ FSL ತಂಡ ಸ್ಪಾಟ್ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ತನಿಖೆ ಹೇಗ್ ಸಾಗತ್ತೆ, ಆಮೇಲೆ ಕಾಸ್ ಆಫ್ ಡೆತ್ ಅನ್ನ ಈ ಕ್ಷಣಕ್ಕೆ ಆ ಬೋನ್ ಗಳ ಹಾರ್ಟ್ ಟಿಶ್ಯೂ ಇಂದ ಕಂಡು ಹಿಡಿಯೋದಕ್ಕೆ ಸಾಧ್ಯ ಇದೆಯಂತ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾ ಇದ್ದಾರೆ, ತನಿಖೆ ಹೇಗ್ ಸಾಗತ್ತೆ ಈ ಪ್ರಕರಣದಲ್ಲಿ? ಈಗ ಖಂಡಿತವಾಗೂ ಮಮತಾ, ಈಗಾಗಲೇ SFL ತಂಡ ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದು. ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ಅಥವಾ ತಜ್ಞ ವೈದ್ಯರಾಗಿರುವಂತ ಡಾಕ್ಟರ್ ವೇಣು ಅವರ ನೇತೃತ್ವದಲ್ಲಿ ಈಗಾಗಲೇ ಏನು ಅಸ್ಥಿ ಪಂಜರಗಳ ಒಂದು PM ಕೂಡ ನಡೀತಾ ಇದೆ. ಹಾಗೆ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುವಂತ ವೈದ್ಯರ ತಂಡ ಈಗಾಗಲೇ ತಮ್ಮ ತನಿಖೆ ಕಾರ್ಯವನ್ನು ಚುರುಕುಗೊಳಿಸಿದೆ. ಈ ಸ್ಥಳದಲ್ಲಿ ಚಿತ್ರದುರ್ಗ SP ಧರ್ಮೇಂದ್ರ ಕುಮಾರ್ ಕೂಡ ಬೀಡು ಬಿಟ್ಟಿದ್ದು. ಈಗಾಗಲೇ ಪೂರ್ವ ವಲಯ IGP ತ್ಯಾಗರಾಜನ್ ಕೂಡ ಭೇಟಿ ನೀಡಿ ಒಂದು ತನಿಖೆ ತೀವ್ರಗೊಳಿಸುತ್ತಿವೆ. ಹಾಗೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಗಿದೆ, ಏನೆಲ್ಲ ಅನುಮಾನ ಮೂಡಿದೆ, ತೀವ್ರ ಅನುಮಾನಾಸ್ಪದ 5 ಸಾವನ್ನಪ್ಪಿದ್ದರು, ಆ ಘಟನೆಗೆ ಸಂಬಂಧಪಟ್ಟಂತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ತನಿಖೆ ನಡೆಸಿ ಸತ್ಯಾಸತ್ಯ ಬಯಲಿಗೆಳಿತೇವೆ. ಯಾಕಂದ್ರೆ ನಿಗೂಢವಾಗಿ ಸತತ 10 ವರ್ಷಗಳಿಂದ ಈ ಮನೆ ಬಾಗಿಲಾಕಿತ್ತು. ಆದ್ರೆ ಪಾಳು ಬಿದ್ದ ಮನೆಯಲ್ಲಿ 5 ಅಸ್ಥಿಪಂಜರ ಪತ್ತೆ ಆಗಿರೋದು ನಿಜವಾಗ್ಲೂ ಕೂಡ ಎಲ್ಲರಿಗೂ ಕೂಡ ಒಂದು ಅನುಮಾನಕ್ಕೆ ಆಸ್ಪದ ಆಗಿದೆ. ಈ ಹಿನ್ನೆಲೆಯಲ್ಲಿ ಇವರು ಯಾವ್ದಾದ್ರು ರೋಗದಿಂದ ಸಾವನ್ನಪ್ಪಿದ್ರ ಅಥವಾ ಇವರ ಹಿಂದೆ ಈ ಒಂದು ಸಾವಿನ ಹಿಂದೆ ಕೊಲೆಯ ಆತಂಕ ಏನಾದ್ರು ಅನುಮಾನ ಏನಾದ್ರು ಇದೆಯಾ, ಅಥವಾ ಏನು 2019 ಇವರು ಈ ಹಿಂದೆ ಸಂಬಂಧಿಕರನ್ನು ಭೇಟಿಯಾಗಿದ್ರು ಎಂಬ ಒಂದು ಮಾಹಿತಿಯನ್ನು ಅವರು ಸಂಬಂಧಿಕರು ನೀಡಿರೋದ್ರಿಂದ ಕೋವಿಡ್ ಇಂದಾಗಿ ಏನಾದ್ರೂ ಅವರು ಸಾವನ್ನಪ್ಪಿದ್ರ ಅಥವಾ ಏನು ಮಾನಸಿಕ ಅಸ್ವಸ್ಥರಾಗಿ ಅವ್ರ ಮನೆಯಿಂದ ಹೊರಬರಲಾಗದೆ ಸಾವನ್ನಪ್ಪಿದ್ರ ಎಂಬ ಸಂಪೂರ್ಣ ತನಿಖೆಯನ್ನು ನಾವು ಕೈಗೊಳ್ಳುತ್ತೀವಿ ಎಂಬ ಅಭಿಪ್ರಾಯವನ್ನ ಪೊಲೀಸ್ ಇಲಾಖೆ ತಿಳಿಸಿದೆ. ಮಮತಾ ರೈಟ್, ಧನ್ಯವಾದ ಸಿದ್ದರಾಜು. ತನಿಖೆ ಆಯಾಮದಲ್ಲಿ ಸದ್ಯಕ್ಕೆ FSL ತಂಡ ಸ್ಪಾಟ್ ಬಂದಿದೆ, ಆಮೇಲೆ ಅಲ್ಲಿ ಸಿಗುವಂತಹ ಕೆಲವೊಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡುವಂತಹ ಪ್ರಯತ್ನವನ್ನ ಕೂಡ ಅವ್ರು ಮಾಡ್ತಾ ಇದಾರೆ. ಮತ್ತೆ ಅಸ್ಥಿಪಂಜರ ಆಗಿರೋದ್ರಿಂದ ಆ ಬೋನ್ ಗಳ ಮೇಲಿರುವಂತಹ ಹಾರ್ಟ್ ಟಿಶ್ಯೂಗಳನ್ನ ಟೆಸ್ಟ್ಗೆ ಒಳಪಡಿಸ್ತಾರೆ ಸಾಮಾನ್ಯವಾಗಿ ಇಂತಹ ಪ್ರಕರಣದಲ್ಲಿ. ಸೊ ಆವಾಗ ಎಷ್ಟು ಏಜ್ ಆಗಿತ್ತು ಇವ್ರಿಗೆ ಅವ್ರಿಗೆ ಸಾಯ್ಬೇಕಾದ್ರೆ, ಮತ್ತೆ ರೀಸನ್ ಏನಿರಬಹುದು ಅನ್ನೋದನ್ನೆಲ್ಲ ಕಂಡು ಹಿಡಿಯುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಏನೇ ಆಗಲಿ ಸಾಕಷ್ಟು ನಿಗೂಢತೆಗಳನ್ನಂತೂ ಈ ಕುಟುಂಬ ಹೊಂದಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಅಕ್ಕಪಕ್ಕದ ಮನೆಯವರು ಅದನ್ನೇ ಹೇಳ್ತಾ ಇದ್ದಾರೆ, ನಾವು ಯಾವತ್ತೂ ಅವರನ್ನ 8 ಗಂಟೆ ಬೆಳಗ್ಗೆ 8 ಗಂಟೆ ಆದ್ಮೇಲೆ ನೋಡಲೇ ಇಲ್ಲ. ಅವ್ರದ್ದು ಏನೇ ಖರೀದಿ ವ್ಯವಹಾರ ಅಥವಾ ಏನೇ ಮನೆಗೆ ಐಟಮ್ಸ್ ಬೇಕಿದ್ರು ಅವರು ಬೆಳಗಿನ ಜಾವ 5 ಗಂಟೆಗೆ ಬಂದು ತಗೊಂಡು ಹೋಗ್ತಾ ಇದ್ರು, ಯಾರ ಜೊತೆಗೂ ಬೆರೀತಾ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಷ್ಟೊಂದು ರಹಸ್ಯವನ್ನು ಯಾಕೆ ಆ ಕುಟುಂಬ ಕಾಪಾಡ್ಕೊಂಡಿತ್ತು ಅನ್ನೋದು ಮೊದಲ ಪ್ರಶ್ನೆಯಾಗಿ ಉಳಿತಾ ಇದೆ. ಅಂತಹ ಸಮಸ್ಯೆ ಏನಿತ್ತು, ಮತ್ತೆ 3 ಜನ ಅಲ್ಲಿ ಮದುವೆ ಆಗಿರಲಿಲ್ಲ ಅಂದ್ರೆ ಏನ್ ಕಾರಣ ಇದಿರ್ಬೋದು, ಅವ್ರಿಗೇನಾದ್ರೂ ಆರೋಗ್ಯ ಸಮಸ್ಯೆಗಳಿತ್ತ ಅಥವಾ ಕುಟುಂಬದ ಆರೋಗ್ಯ ಸಮಸ್ಯೆ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ಅನ್ನುವಂತಹ ಭಯ ಏನಾದ್ರೂ ಇತ್ತ, ಅಥವಾ ಹೇಳ್ಕೊಳ್ಳೋಕೆ ಆಗದಂತಹ ಸಮಸ್ಯೆಯಿಂದ ಇಡೀ ಕುಟುಂಬದ ದುರಂತ ಅಂತ್ಯ ಆಯ್ತಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಮತ್ತೆ ಹಣಕಾಸಿನ ಸಮಸ್ಯೆ ಇತ್ತು ಅಂತ ಕೂಡ ಹೇಳಕ್ಕಾಗಲ್ಲ, ಬಿಕಾಸ್ ಈಗಷ್ಟೇ ಸ್ಥಳೀಯರು ಸಂಬಂಧಿಕರೆಲ್ಲ ಹೇಳ್ತಾ ಇದ್ರು 15-20 ಎಕರೆ ಇತ್ತು ಅವ್ರ ಹತ್ರ ಅಂತ ಹೇಳಿ. ಸೊ ದುಡ್ಡು ಕಾಸಿನ ವಿಚಾರದಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತಹ ವಿಚಾರ. ಆದರೂ ಈ ಕುಟುಂಬದ ದುರಂತ ಅಂತ್ಯ ಈ ರೀತಿ ಯಾಕಾಯ್ತು ಅನ್ನೋದು ಪ್ರಶ್ನೆ. ಓಕೆ, ಈ ವಿಚಾರವಾಗಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ವಾಲ್ಮನ್ ಆಗಿರುವಂತಹ ಪರಶುರಾಮ್ ಅವರು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪರಶುರಾಮ್ ಅವರೇ ನಮಸ್ಕಾರ. ಹೇಳಿ ಮೇಡಮ್. ತಮಗೆ ಯಾವಾಗ ಈ ವಿಚಾರ ಗಮನಕ್ಕೆ ಬಂತು ಸರ್? ಮೇಡಮ್, ನಾನು ನಾಳೆ ರಾತ್ರಿ 10:30 ಅಲ್ಲೆಲ್ಲ ಪೊಲೀಸ್ ಸಿಬ್ಬಂದಿ ಅಲ್ಲೆಲ್ಲ ಇತ್ತ ಮೇಡಮ್. ಅವಾಗ ನಮಗೆ ಗಮನಕ್ಕೆ ಬಂದಿತ್ತು. ಮುಂಚೆ ನಮಗೆ ಗಮನಕ್ಕೆ ಬಂದಿಲ್ಲ. ನಾನು 2009 ನೀರ್ ಬಿಡ್ತಿದ್ದೆ ಮೇಡಮ್ ಅಲ್ಲಿ.
ಅವರು ನಮಗೆ 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 ಎಲ್ಲಿ ನೋಡಿದ್ದವರು 11-12 ಲಾಸ್ಟ್ ಮೇಡಮ್ ಅವರೇ. ಅವರು ತರಕಾರಿ ತರೋದು ಅವ್ರ ಒಬ್ಬರೇ ಮಾತ್ರ ಬರೋರು, ಯಾರು ಬಾಬಣ್ಣ, ಬಾಬು ಬಾಬಣ್ಣ ಅಂತ, ಬಾಬು ರೆಡ್ಡಿ ಅಂತ. ನಿಮ್ಮನ್ನ ಮಾತಾಡಿಸ್ತಾ ಇದ್ರ ಅವರು? ಅಲ್ಲ ಮೇಡಮ್, ಅದೇ ಹೋಟ್ಲ ಹತ್ರ ಬರ್ತಿದ್ರು, ಅವ ಮಾತ್ ಕ್ಯಾಶುವಲ್ ಮಾತಾಡ್ತಿದ್ರು ಅಷ್ಟೇ. ಹೋಟ್ಲ ಹತ್ರ ಅಲ್ಲಿ ತಿಂಡಿ ತಿನ್ನಕ್ಕು ಮತ್ತೆ ಆಲ್ ತಾನದ್ದು ತರಕಾರಿ ತಾನಕ್ ಬರೋರು. ನಾವ್ ವಾಟರ್ ಸಪ್ಲೈ ಮಾಡ್ತೇವೆ, ಅವ್ರ ಮನೆ ಯಾರು ನಾವ್ ಮಾತಾಡ್ಸಿಲ್ಲ ಮೇಡಮ್. ಅದ್ರ ಬೇರೆ ನಮ್ ಕಲೆಕ್ಷನ್ ಇಲ್ಲ ಅವ್ರ ಮನೆಯಲ್ಲಿ, ಅದು ಬೋರ್ವೆಲ್ ಇತ್ತು. ಬಟ್ ಬೋರ್ವೆಲ್ ನೀರ್ನಂತೂ ಕುಡಿಯೋದಕ್ ಸಾಧ್ಯ ಇಲ್ಲ ಅಲ್ವಾ? ಸೊ ನೀರಿನ ವ್ಯವಸ್ಥೆ ಹೇಗ್ ಮಾಡ್ಕೊಂಡಿತ್ತು ಕುಟುಂಬ? ಅಕ್ವಗಾರ್ಡ್ ಹಾಕಿದ್ರು. ಸೊ ಅಂತ ಅಂತ ಕನೆಕ್ಷನ್ ಯಾರ ಹತ್ರನು ಇರ್ತಿರ್ಲಿಲ್ಲ ಅಂತ. ಮಾತಾಡ್ಬೇಕಾದ್ರೆ ಮಾತ್ರ ಬರೋರು ಹೊರಗಡೆ. ಅವ್ರದ್ದು ಹಾವಭಾವ ಎಲ್ಲ ಯಾವ ರೀತಿ ಇರ್ತಾ ಇತ್ತು ಸರ್? ಯಾವ್ದಾದ್ರು ಆರೋಗ್ಯ ಸಮಸ್ಯೆ? ಯಾರ ಹತ್ರ ಏನಕ್ಕೆ ಹೋಗ್ತದಿಲ್ಲ ಅವ್ರ ಏನಕ್ಕೆ ಏನಲ್ಲ, ಏನೋ ಅವರಾಗಿ ಯಾರು ಆವಾಗ ಯಾರು ಮಾತಾಡ್ತೀರ ಮಾತ್ರ ಹೋಟ್ಲ ಹತ್ರ ಮಾತಾಡೋರು ಅಷ್ಟು ಬಿಟ್ರೆ ಅವ್ರ ಯಾವ್ದು ಪ್ರಾಬ್ಲಮ್ ಇದ್ದಿಲ್ಲ, ಯಾರನ್ನು ಮಾತಾಡಿಸೋದಿಲ್ಲ ಸರಿಯಾಗಿ. ಆತರ ಇತ್ತು ಮೇಡಮ್. ರೈಟ್. ಬಟ್ ಆ ಭಾಗದಲ್ಲಿ ನಿಮಗೆ ಹೋದಾಗ ಸ್ಮೆಲ್ ಬರೋದು ಅಂತದೆಲ್ಲ ಆಗ್ತಾ ಇತ್ತಾ? ಯಾವಾಗಲಿಂದ ಆಗ್ತಾ ಇತ್ತು? ಒಂದು ವರ್ಷದಿಂದೆ ಅವಾಗೇನೋ ಬಂದಿತ್ತಂತೆ, ಅವಾಗೇನೋ ಕಳ್ಳತನ ಮಾಡಿದ್ರಂತೆ. ಅಲ್ಲಿ ಕಳ್ಳತನ ಆಗಿತ್ತು ಅಲ್ಲಿ ಅಲ್ಲಿ ಆ ಮನೆಯಲ್ಲಿ. ಓಕೆ. ಹಾ, ಪೊಲೀಸ್ ಅವರೆಲ್ಲ ಬಂದು ಅದೇನ ಎನ್ಕ್ವೈರಿ ಮಾಡಿದ್ರು, ಅದೇನ ಗೊತ್ತಿಲ್ಲ ಮೇಡಮ್, ಅಕ್ಕಪಕ್ಕದವರು ಏನ ಸ್ಮೆಲ್ ಬರ್ತದ ಅಂತ ಹೇಳಾರ. ನಾನು ಅಲ್ಲಿ ವಾಲ್ ತಿರ್ಸಕ್ ಹೋದಾಗ ನಾನು ಅದ್ರ ಬಗ್ಗೆ ತಲೆ ಕೆಡಿಸಿದ್ರು. ನನ್ನ ಬಳಿ ನಾನು ಹೋಗ್ತಿದ್ದೆ ಮೇಡಮ್. ಅಂದ್ರೆ ಈ ಇದೇ ಮನೆಗೆ ಒಂದ್ ವರ್ಷದಿಂದ ಪೊಲೀಸ್ನವ್ರು ಕೂಡ ಬಂದಿದ್ರಾ? ಅದು ಹೆಚ್ಚು ಕಮ್ಮಿ ಮೇಡಮ್, ಅವ್ರ ಮನೆಯಲ್ಲಿ 2019 ಕೆಳಗೆ ಕ್ಯಾಲೆಂಡರ್ ಐತ್ ಮೇಡಮ್, ಅವ್ರ ಮನೇಲಿ ಐತಂತೆ ಹೇಳಿದ್ರು. ನಾವೇನು ಒಳಗಡೆ ಹೋಗಿಲ್ಲ ಮೇಡಮ್, ಹೇಳಿದ್ರು ಅಲ್ಲಿ ಪೊಲೀಸ್ ಅವರೆಲ್ಲ ಮಾತಾಡ್ತಿದ್ರು. ಮೋಸ್ಟ್ಲಿ 19 ಏನೋ ಆಗಿರ್ಬೇಕು ಮೇಡಮ್ ಅವ್ರು, ಅಷ್ಟು ಬಿಟ್ರೆ ಗೊತ್ತಿಲ್ಲ ಮೇಡಮ್. ಈ ಮನೆಯವರು ನಿಮ್ ಜೊತೆ ಬಾಬು ಬಿಟ್ರೆ ಇನ್ ಯಾರು ಮಾತಾಡ್ತಾರೆ? ಯಾರು ಇಲ್ಲ ಮೇಡಮ್, ಯಾರಿಗೆ ಬಾಬು ಅವ್ರು ನೋಡ್ತಿದ್ದೆ ನಾನು ಅಷ್ಟೇ. ಅವ್ರ ಹೋಟ್ಲಿ ಬರೋದು ತರಕಾರಿ ತಂದ್ರೆ ಆಳು ತಂದ್ರೆ ಒಂದ್ ಮಾತ್ರ ನಾನು ನೋಡ್ತಿದ್ದೆ ಮೇಡಮ್. ನಾವ್ ಅಲ್ಲೇ ಸೋಡಾಡ್ತಿದ್ವಲ್ಲ ಮೇಡಮ್ ಅದಷ್ಟು ಬಿಟ್ರೆ, ಬಟ್ ನಾವು ಏನು ಅವ್ರ ಮನೇಲಿ ಯಾರು ನಾವು ನೋಡಿಲ್ಲ ಮೇಡಮ್. ಒಳಗೆ ಹೊರಗೆ ಬರ್ತಿದ್ದಿಲ್ಲ ಅವ್ರು. ಈ ಅಕ್ಕಪಕ್ಕದ ಮನೆಯವ್ರ ನಿಮಗೊಂದು ಕುತೂಹಲ ಬಂದು ಮಾತಾಡಿಸ್ತಾ ಇದ್ರ? ಇವ್ರ ಬಗ್ಗೆ ಏನಾದ್ರು ಕೇಳ್ತಾ ಇದ್ರ? ಏನಾದ್ರು ಹೇಳ್ತಾ ಇದ್ರ ಮೇಡಮ್? ನಾವೇನ ಕೇಳಿಲ್ಲ, ಬಟ್ ಅಕ್ಕಪಕ್ಕ ಅಲ್ಲಿ ಬಜ್ಜೆ ಇದಾರೆ ಅವ್ರು ಕಟ್ಗೆ ಟಿಪ್ದಲ್ಲಿ, ಅವ್ರೇನು ಸ್ಮೆಲ್ ಬರ್ತದ್ರ ಅಂದ್ರು ಏನ್ ಸ್ಮೆಲ್ ಅಮ್ಮ ಗೊತ್ತಿಲ್ಲ, ಎಲ್ಲ ಇಲಿಗಿಲಿ ಸತ್ತಿರ್ಬೇಕು ಆ ತರ ಮಾತಾಡ್ತಿದ್ರು ಅವ್ರು. ಇವರು ಜನಗಳು ಹೇಳಿದ್ದು ಇದ್ರೆ ಅವ್ರು ಯಾರಿಲ್ಲ, ಊರಿಗೆ ಬೇರೆ ಊರಿಗೆ ಹೋಗಿದಾರೆ ಅಂತ ಹೇಳ್ತಿದ್ರು ಮೇಡಮ್ ಅಲ್ಲಿ ಅಕ್ಕಪಕ್ಕ. ರೈಟ್ ರೈಟ್. ಧನ್ಯವಾದ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ. ಇದು ವಾಲ್ಮನ್ ಆಗಿರುವಂತಹ ಪರಶುರಾಮ್ ಅವರ ರಿಯಾಕ್ಷನ್. ಅವರ ಮಗ ಮಾತ್ರ ಮಾತಾಡ್ತಾ ಇದ್ರು, ಬಟ್ ಎಷ್ಟು ಬೇಕೋ ಅಷ್ಟೇ ಯಾರಾದರೂ ಮಾತಾಡಿಸಿದ್ರೆ ಮಾತಾಡ್ತಾ ಇದ್ರು, ಅದು ಬಿಟ್ಟರೆ ಯಾರೂ ಆಚೆ ಬರ್ತಿರ್ಲಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ.